ದ ಗ್ರೇಟ್ ಗ್ರೀನ್ ವಾಲ್ ಆಫ್ ಇಂಡಿಯಾ, ಭಾರತದ ಮಹಾ ಹಸಿರು ಯೋಜನೆ, ಇದು ಏನು ಅನ್ನೋದ್ರ ಬಗ್ಗೆ ವಿಶೇಷವಾಗಿ. ಎರಡನೆಯದ್ದು, ಇದಕ್ಕೆ ನಾವು ಮಾಹಿತಿ ಆಫ್ರಿಕಾ ಖಂಡದ ಮಾದರಿಯಲ್ಲಿ ಪಡೆಯಲಾಗಿದೆ, ಅಂದ್ರೆ ಆ ಮಾದರಿಯಲ್ಲಿ ಈ ಯೋಜನೆ ಭಾರತದಲ್ಲಿ ಚಾಲು ಆಯಿತು. ಇದು ಅರಾವಳಿ ಪರ್ವತ ಶ್ರೇಣಿಯೊಳಗನೆ ಈ ಯೋಜನೆ ಯಾಕೆ ಚಾಲು ಮಾಡ್ಯಾರ? ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಫಸ್ಟ್ ಅರಾವಳಿ ಗೊತ್ತಿರಬೇಕು. ಎರಡನೆಯದ್ದು, ಭಾರತದಲ್ಲಿರುವಂತಹ ಗ್ರೇಟ್ ಗ್ರೀನ್ ವಾಲ್ ಆಫ್ ಇಂಡಿಯಾ ಈ ಯೋಜನೆಯ ಬಗ್ಗೆ ಮಾಹಿತಿ ಇಟ್ಕೋಬೇಕು ಸರ್ ನಾವು. ನೆಕ್ಸ್ಟ್ ಏನದಂದ್ರೆ, ಈ ಯೋಜನೆಗೆ ನಾವು ಇನ್ನೂ ಕಲ್ಪನೆ ಎಲ್ಲಿದಿಂದ ತೋಳಿದೆವು ಅಂದ್ರೆ ದ ಗ್ರೇಟ್ ಗ್ರೀನ್ ವಾಲ್ ಇನಿಟಿಯೇಟಿವ್ ಆಫ್ರಿಕಾ ಖಂಡದಿಂದ ಪಡೆದಿದ್ದೇವೆ. ಈ ಮೂರತ್ರ ಬಗ್ಗೆ ಏನದಂದ್ರೆ ಒಂದಿಷ್ಟು ಮಾಹಿತಿ. ಫಸ್ಟ್ ಏನದಂದ್ರೆ ಅರಾವಳಿ ಪರ್ವತ ಶ್ರೇಣಿ ಅಂದ್ರೆ ಏನು ಅನ್ನೋದನ್ನು ಗೊತ್ತು ಮಾಡ್ಕೊಳ್ಳೋಣ. ಅರಾವಳಿ ಪರ್ವತ ಶ್ರೇಣಿಗಳ ಹಂಚಿಕೆಯಾಗಿರುವುದು ಗುಜರಾತಿನಿಂದ ಹರಿಯಾಣದವರೆಗೆ ಹಂಚಿಕೆ ಆಗ್ಯಾವ. ಅಂದ್ರೆ ಯಾವ ರಾಜ್ಯದಾಗ ಅಂದ್ರೆ ಗುಜರಾತ್ ಫಸ್ಟ್, ಗುಜರಾತ್ ರಾಜ್ಯ. ಅಲ್ಲಿದಿಂದ ಏನು ಅಂದ್ರೆ ರಾಜಸ್ಥಾನ, ರಾಜಸ್ಥಾನ ಆದ ಬಳಿಕ ಏನು ಹೇಳಬೇಕಂದ್ರೆ ಹರಿಯಾಣ, ಹರಿಯಾಣ ಆದ ಬಳಿಕ ಏನು ಹೇಳಬೇಕು ಅಂದ್ರೆ ದೆಹಲಿ. ಇಷ್ಟದ ನೋಡಿದ ಈ ನಾಲ್ಕು ಪ್ಲೇಸ್ಗಳ ಬಗ್ಗೆ ಹೇಳ್ತಾವ. ಇದು ಪಿ ಎಸ್ ಐ ಕ್ವಶನ್ ಕೇಳಿದ್ರು. ಅರಾವಳಿ ಪರ್ವತ ಶ್ರೇಣಿ ಹಂಚಿಕೆಯಾಗಿರುವುದು ಗುಜರಾತ್, ರಾಜಸ್ಥಾನ, ಹರಿಯಾಣ ಮತ್ತು ದೆಹಲಿ. ಅರಾವಳಿ ಶ್ರೇಣಿಯ ಬಗ್ಗೆ ಒಂದಿಷ್ಟು ಪ್ರಾಥಮಿಕ ಮಾಹಿತಿ ಗೊತ್ತಿರಬೇಕು ನಮಗೆ. ಅರಾವಳಿ ಶ್ರೇಣಿ ಇದು ಯಾವಾಗ ಜನಿಸಿದೆ ಅಂತ ಕೇಳ್ತಾರ, 670 ಮಿಲಿಯನ್ ವರ್ಷಗಳ ಹಿಂದೆ ಉಗಮಗೊಂಡಿದೆ. ಇದು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕ್ವಶನ್ ಕೇಳಿದ್ದು. ಹಾಗಾದರೆ ಏನಂದ್ರೆ ಪ್ರೀಟೋಜೋವಿಕ್ ಯುಗದಲ್ಲಿ ಇದು ಏನದಂದ್ರೆ ಉಗಮಗೊಂಡಿತ್ತು. ಪ್ರೀಟೋಜೋವಿಕ್ ಯುಗ, ಪ್ರೀಟೋಜೋವಿಕ್ ಯುಗ ಎನ್ನುವುದು, ಇದರ ವಿಶೇಷತೆ ಏನಂದ್ರ ಭಾರತ ಈ ಭೂಮಿಯ ರಚನೆಯ ಯುಗಗಳಲ್ಲಿ ಲಾಂಗೆಸ್ಟ್ ಎರಾರಿಯಂ, ಅತ್ಯಂತ ದೀರ್ಘಾವಧಿಯ ಯುಗ ಯಾವಾಗುವ ಕೇಳಿದ್ರೆ ಪ್ರೀಟೋಜೋವಿಕ್ ಯುಗ. ಅರಾವಳಿ ಪರ್ವತ ಶ್ರೇಣಿ ಉಗಮಗೊಂಡಾಗ ಹೆಂಗಿದ್ದು ಅಂದ್ರೆ ಒನ್ ಆಫ್ ದಿ ಫೋಲ್ಡ್ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ಸ್ಗಳು ರೀ, ಅಂದ್ರೆ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಮಡಿಕೆ ಶ್ರೇಣಿಗಳಲ್ಲಿ ಬರ್ತಿದ್ದು. ಆ ಮಡಿಕೆ ಪರ್ವತಗಳು ಸೌದು ಸೌದು ಈಗೇನಾಗ್ಯಾವ ಅಂದ್ರೆ ಅವಶೇಷಿತ ಪರ್ವತಗಳು ಆಗಿವೆ. ಅವಶೇಷಿತ ಅಂದ್ರೆ ರಿಜೈಡಲ್ ಏನದಂದ್ರೆ ರೇಂಜಸ್, ಅವಶೇಷಿತ ಮೌಂಟೇನ್ಸ್ ಅಂತೇಳಿ ಈ ರೀತಿಯಾಗ್ಯಾವ. ಈಗ ಅಂದ್ರೆ ಮಣ್ಣು ಇಳಿಜಾರುಗೊಂಡು ಇಳಿಜಾರುಗೊಂಡು ಆ ಫೋಲ್ಡ್ ಮೌಂಟೇನ್ಸ್ಗಳ ರಚನೆ ಹೋಗಿ ಅವಶೇಷಿತ ಪರ್ವತಗಳು ಆಗಿವೆ. ಕರಾವಳಿ ಪರ್ವತ ಶ್ರೇಣಿ ಭಾರತದ ಹಳೆಯದಾದ ಪರ್ವತ ಶ್ರೇಣಿ, ದ ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಇನ್ ಇಂಡಿಯಾ, ಭಾರತದ ಹಳೆಯ ಪರ್ವತ ಶ್ರೇಣಿ ಆಗಿದೆ. ಪರ್ವತ ಶ್ರೇಣಿ ಮತ್ತೆ ಇದರ ಬಗ್ಗೆ ನಮಗೆ ಏನೇನು ಮಾಹಿತಿ ಇರಬೇಕು ಅಂತ ಕೇಳ್ತಾರ ಸರ್. ಅರಾವಳಿ ಪರ್ವತ ಶ್ರೇಣಿಗೆ ಏನದಂದ್ರ ಈ ಕಡೆಯಿಂದ ಮೋಡಗಳು ಬಂದು ಕೆಸಿಂದ್ರ ಅಪ್ಪಳಿಸಿದಾಗ, ಈ ಮೋಡಗಳು ಈ ಕಡೆ ಬಂದು ಕೆಸಿಂದ್ರ ಅಪ್ಪಳಿಸ್ತಾವಲ್ಲ, ಹಾಗಾದರೆ ಇದರ ನಾವು ಈ ಭಾಗವನ್ನು ಮಳೆಯ ಅಥವಾ ಲೀವರ್ಡ್ ಸೈಡ್ ಅಂತೇಳಿ ಕರಿತೇವ, ಸಾರಿ ವಿಂಡ್ವರ್ಡ್ ಸೈಡ್, ಗಾಳಿಯ ದಿಕ್ಕಿನ ಭಾಗ ಅಂತೇಳಿ ಕರಿತೇವೆ. ಆ ಮೋಡಗಳು ದಾಟಿ ಈಚೆ ಕಡೆ ಬಾಜು ಹೋಗೋದೇ ಇಲ್ಲ. ಅದಕ್ಕಾಗಿನೇ ಈ ಭಾಗದೊಳಗೆ ಏನು ಉಂಟಾಗ್ಯದ ಅಂದ್ರೆ ಥಾರ್ ಮರುಭೂಮಿ ಉಂಟಾಗಿದೆ. ಥಾರ್ ಮರುಭೂಮಿ ಉಂಟಾಗಿದೆ. ಥಾರ್ ಮರುಭೂಮಿ ಎಲ್ಲಿ ಅದ ಅಂತ ಕೇಳ್ತಾರ, ಆಗ್ನೇಯ ನೈಋತ್ಯ ವಾಯುವ್ಯ, ಭಾರತದ ವಾಯುವ್ಯ ದಿಕ್ಕಿನಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಕಂಚಿಕೆ ಆಗ್ಯದ. ಈ ಮರುಭೂಮಿ ಉಂಟಾಗಲಿಕ್ಕೆ ಇದೇ ಪರ್ವತ ಶ್ರೇಣಿನೇ ಕಾರಣ. ಯಾಕಂದ್ರೆ ಕರಾವಳಿ ಪರ್ವತ ಶ್ರೇಣಿಯ ಮಳೆಯ ನೆರಳಿನ ಪ್ರದೇಶದಲ್ಲಿ ಇದೆ. ಇದು ವಿಂಡ್ವರ್ಡ್ ಸೈಡ್ ಅದ, ಇದು ಲೀವರ್ಡ್ ಸೈಡ್ ಅದ. ವಿಂಡ್ವರ್ಡ್ ಸೈಡ್ ಅಂದ್ರೆ ಗಾಳಿಯ ದಿಕ್ಕಿನ ಭಾಗದಲ್ಲಿ ಬರ್ತದೆ, ಈ ಕಡೆ ಮಳೆ ಆಗ್ತದೆ. ಲೀವರ್ಡ್ ಸೈಡ್ ಅಂದ್ರೆ ಇದರ ಅರ್ಥ ಏನಂದ್ರೆ ಗಾಳಿಯ ಮರೆಮಾಚುವ ದಿಕ್ಕು, ಇಲ್ಲಿ ಮೋಡಗಳು ಹೋಗಲ್ಲ, ಇಲ್ಲಿ ಮಳೆ ಆಗಲ್ಲ. ಈ ಮರುಭೂಮೀಕರಣವನ್ನು ಕಡಿಮೆ ಮಾಡೋ ಸಲುವಾಗಿನೇ ದ ಗ್ರೇಟ್ ಗ್ರೀನ್ ವಾಲ್ ಅಂಥೇಳಿ ಯೋಜನೆ ತಂದಿತ್ತು. ಅಲ್ಲಿ ಗಿಡಗಳನ್ನು ಹಚ್ಚಿ ಮರುಭೂಮೀಕರಣವನ್ನು ಕಡಿಮೆ ಮಾಡುವ ಉದ್ದೇಶಕ್ಕಾಗಿ.
ಅಂದ್ರೆ ಥಾರ್ ಮರುಭೂಮಿ ಎಲ್ಲಿ ಬರುತ್ತದೆ ಅಂದ್ರೆ ಅರಾವಳಿ ಪರ್ವತ ಶ್ರೇಣಿಯ ಮಳೆಯ ನೆರಳಿನ ದಿಕ್ಕಿನಲ್ಲಿ ಲೀವರ್ಡ್ ಸೈಡ್ ಆಫ್ ದಿ ಅರಾವಳಿ ರೇಂಜಸ್. ಅಂದ್ರೆ ಇದು ಪರ್ವತ ಜನಿತ ಮಳೆ ರೀ ಇಲ್ಲಿ ಆಗೋದು. ಇನ್ನ ಅರಾವಳಿ ಪರ್ವತ ಶ್ರೇಣಿಯ ಸಲುವಾಗಿ ಎಕ್ಸಾಮ್ದಾಗ ತಮಗೊಂದು ಕನ್ಫ್ಯೂಷನ್ಕ ಈ ರೀತಿ ಕ್ವಶನ್ ಕೇಳ್ತಾರ. ಏನದ ಅಂದ್ರ ಈ ದೆಹಲಿಯಲ್ಲಿ ನಾವು ಹಿಂಗೊಂದು ಪ್ಲಸ್ ಹಾಕದೇವಂದ್ರ ದೆಹಲಿಯಿಂದ ಅರಾವಳಿ ಯಾವ ದಿಕ್ಕಿನಲ್ಲಿ ಇವೆ? ಆಗ್ನೆ ಇದು ನೈಋತ್ಯ ದಿಕ್ಕಿನಲ್ಲಿ. ಈ ಕಡೆ ಬರ್ತದ ನೋಡ್ರಿ ದೆಹಲಿಯಿಂದ ಕೇಳ್ಯಾರ. ಹಾಗಾದರೆ ದೆಹಲಿಯಿಂದ ಅರಾವಳಿ ಪರ್ವತ ಶ್ರೇಣಿ ಹಂಚಿಕೆಯಾಗಿರುವುದು ದೆಹಲಿಯಿಂದ ಅರಾವಳಿಗಳು ಯಾವ ದಿಕ್ಕಿನಾಗದವಂದ್ರ ಇದು ಆಗ್ನೆ ಇದು ನೈಋತ್ಯ ದಿಕ್ಕಿನಲ್ಲಿ ಬರುತ್ತವೆ. ಈ ಕಾನ್ಸೆಪ್ಟ್ನ ಎಕ್ಸಾಮ್ದ ಮೊದಲೇ ಗೊತ್ತಿಟ್ಟುಕೊಂಡು ಹೋಗಕ್ ಸರ್ ಈ ರೀತಿ ಕೇಳ್ತಾರಂತೇಳಿ. ನೆಕ್ಸ್ಟ್ ಇದು ಆದ ಬಳಿಕ ಅರಾವಳಿ ಶ್ರೇಣಿದೊಳಗ ರಾಜಸ್ಥಾನದಲ್ಲ, ಈ ರಾಜಸ್ಥಾನದಲ್ಲಿ ಮೌಂಟ್ ಅಬು ಬೆಟ್ಟ ಅಂತ ಹೇಳಿ ಬರ್ತದೆ ಸರ್. ಮೌಂಟ್ ಅಬು ಬೆಟ್ಟ ಎಲ್ಲದ ಅಂದ್ರೆ ರಾಜಸ್ಥಾನ. ಈ ಮೌಂಟ್ ಅಬು ಬೆಟ್ಟ ಎನ್ನುವುದು ರಾಜಸ್ಥಾನದಲ್ಲಿ ಅದಲ್ಲ, ಇಲ್ಲಿ ವೈಷ್ಣವ ದೇವಿ ಟೆಂಪಲ್ ಅದ. ವೈಷ್ಣವ ದೇವಿ ದೇವಾಲಯ ಅದ ಒಂದು. ಎರಡನೆಯದ್ದು ಏನದಂದ್ರ ದಿಲ್ವಾರ ಜೈನರ ದೇವಾಲಯಗಳು ಇವೆ. ದಿಲ್ವಾರ ಜೈನರ ದೇವಾಲಯಗಳು ಇಲ್ಲಿ ಅದಾವ, ದೇವಾಲಯ ಇವೆ. ಇದರ ಎತ್ತರವಾದ ಶಿಖರ ಯಾವುದು ಅಂತ ಕೇಳ್ತಾರ ತಮಗ. ಇಲ್ಲಿಯ ಎತ್ತರವಾದ ಶಿಖರ ಯಾವುದು ಅಂತ ಕೇಳದ್ರಂದ್ರ ಎಲ್ಲದಂದ್ರೆ ಮೌಂಟ್ ಅಬು ಬೆಟ್ಟದಲ್ಲಿ ಇದೆ. ಈ ಮೌಂಟ್ ಅಬು ಬೆಟ್ಟದಲ್ಲಿ ಇರುವ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ರು ಅಂದ್ರ ಗುರು ಶಿಖರ. ಗುರು ಶಿಖರ ಇಡೀ ಅರಾವಳಿ ಪರ್ವತ ಶ್ರೇಣಿಯ ಎತ್ತರದ ಶಿಖರನಿದು. ಎಲ್ಲದಂದ್ರ ರಾಜಸ್ಥಾನ. ಯಾವ ಬೆಟ್ಟದಾಗದ ಮೌಂಟ್ ಅಬು ಬೆಟ್ಟು, ಯಾವ ಶ್ರೇಣಿ ಅಂದ್ರ ಅರಾವಳಿ. ಇಷ್ಟು ಹೇಳಬೇಕು. ಹಾಗಾದರೆ ಏನದಂದ್ರ ತಾವು ಕಮೆಂಟ್ಸ್ ಬಾಕ್ಸ್ ನಾಗ ಆನ್ಸರ್ ಮಾಡಿ, ಗುರು ಶಿಖರ ಎಷ್ಟು ಮೀಟರ್ ಎತ್ತರವಾಗಿದೆ, ಎಷ್ಟು ಮೀಟರ್ ಹೈಟ್ ಅದ ಅನ್ನೋದಕ್ಕ ತಾವು ಆನ್ಸರ್ ಮಾಡಿದ್ರು. ಇನ್ನ ಮತ್ ಏನೇನು ಇದರ ಕಾನ್ಸೆಪ್ಟ್ಗಳದಾವ, ಟೋಟಲ್ ಇದು ಎಷ್ಟು ಕಿಲೋಮೀಟರ್ ಲಾಂಗೆಸ್ಟ್ ಅದ ಅಂತ ಕೇಳ್ತಾರ. 670 ಕಿಲೋ ಮೈಲ್ಸ್ ದೂರ, ಸಾರಿ 670 ಏನಂದ್ರೆ ಕಿಲೋಮೀಟರ್ ದೂರವಾಗಿದೆ. ಇದನ್ನ ಮೈಲ್ದಾಗ ತಗೊಂಡ್ರ 420 ಮೈಲ್ಸ್ ಅಂತ ಹೇಳಿ ಬರ್ತದೆ ಸರ್. 420 ಮೈಲ್ ಉದ್ದವಾಗಿವೆ. ಯಾವುವು ಅಂದ್ರೆ ಅರಾವಳಿ ಪರ್ವತ ಶ್ರೇಣಿ. ಇಷ್ಟೆಲ್ಲ ನಮಗ ಮಾಹಿತಿ ಗೊತ್ತಾಯ್ತು. ಇನ್ನ ಒಂದಿಷ್ಟು ಏನಂದ್ರೆ ಅರಾವಳಿಯಲ್ಲಿ ಉಗಮಗೊಳ್ಳುವ ನದಿಗಳ ಬಗ್ಗೆ ಗೊತ್ತಿರಬೇಕು. ಈ ಅರಾವಳಿಯಲ್ಲಿ ಉಗಮಗೊಳ್ಳುವ ಒಂದ್ ಎರಡು ಮೂರು ನದಿಗಳ ಹೆಸರು ಗೊತ್ತಿರಲಿ ಸರ್. ಫಸ್ಟ್ ಲೂನಿ ನದಿ ಎನ್ನುವುದು ಉಗಮಗೊಳ್ಳುತ್ತದೆ, ಅದು ಈ ಬಾಜು ಹರಿತದೆ ಲೂನಿ ನದಿ ಅಂತ ಹೇಳಿ. ಈ ಲೂನಿ ನದಿಯ ವಿಶೇಷತೆ ಏನಂದ್ರ ಇಲ್ಲಿ ಉಗಮಗೊಂಡು ಅರಾವಳಿಯಲ್ಲಿ ಇಲ್ಲೊಂದು ಏನದಂದ್ರ ಜೈಪುರ ತಿಳಿ ಊರದ ಇದರ ಪಕ್ಕದ ಸಾಂಬಾರ್ ಸರೋವರ ನಿರ್ಮಾಣ ಮಾಡ್ಯಾರ. ಸಾಂಬಾರ್ ಸರೋವರ ಎದರ ಪಕ್ಕದಾಗದಂದ್ರ ಜೈಪುರದ ಪಕ್ಕದಲ್ಲಿನೇ ಅದ. ಎರಡನೆಯದ್ದು ಭಾರತದಲ್ಲಿ ಅತಿ ಹೆಚ್ಚು ಲವಣಯುಕ್ತ ಸರೋವರ ಸಾಂಬಾರ್. ಇದೇ ನದಿ ಮುಂದೆ ಹರ್ಕೊಂಡು ಬಂದ ಕೇಸಂದ್ರ ಇಲ್ಲಿ ಏನದಂದ್ರೆ ಭೂ ಅಂತರ್ಗತಗೊಳ್ಳುತ್ತದೆ. ಇದು ಯು ಪಿ ಎಸ್ ಸಿ ಕ್ವಶನ್. ಲೂನಿ ನದಿ ಏನದಂದ್ರೆ ಗುಜರಾತಿನ ರಾಣಾ ಆಫ್ ಕಚ್ ಮೈದಾನದಲ್ಲಿ ಭೂ ಅಂತರ್ಗತಗೊಳ್ಳುತ್ತದೆ. ಅಂದ್ರೆ ಇದರ ಅರ್ಥ ಲೂನಿ ಎನ್ನುವ ನದಿಗೆ ಏನೇನು ಮಾಹಿತಿ ಬೇಕು ಅಂದ್ರೆ ಎಲ್ಲಿ ಉಗಮ ಆಗ್ತದ ಅರಾವಳಿ. ಹಾಗಾದರೆ ಇದು ಯಾವ ಸರೋವರ ನಿರ್ಮಾಣ ಮಾಡಿದ? ಸಾಂಬಾರ್ ಸರೋವರ. ಸಾಂಬಾರ್ ಸರೋವರ ಎದರ ಸಮೀಪದ ಅಂತ ಕೇಳ್ತಾರ, ಜೈಪುರದ ಪಕ್ಕದಲ್ಲಿ ಅದ ಅಂದಂಗ. ಸಮೀಪದಲ್ಲಿ ಹೆಚ್ಚು ಲವಣ ಹೊಂದಿರುವ, ಭಾರತದ ಹೆಚ್ಚು ಲವಣಾಂಶ ಹೊಂದಿರುವ ಸರೋವರ ಯಾವುದು ಅಂತ ಕೇಳ್ತಾರ, ಇದೇ ಹೇಳ್ಬೇಕು. ಇನ್ನ ಇದು ಎಲ್ಲಿ ಭೂ ಅಂತರ್ಗತವಾಗುತ್ತದೆ? ಗುಜರಾತಿನ ರಾಣಾ ಆಫ್ ಕಚ್ ಕಾಡು ಕತ್ತೆಗಳದಾವ. ರಾಣಾ ಆಫ್ ಕಚ್ ಮರುಭೂಮಿಯಲ್ಲಿ ಭೂ ಅಂತರ್ಗತವಾಗುತ್ತದೆ. ಇನ್ಲ್ಯಾಂಡ್ ಡ್ರೈನೇಜ್ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ ಯಾವ ಜೀವಿಗಳದಾವ ಅಂದ್ರೆ ಕಾಡು ಕತ್ತೆಗಳ ಅಭಯಾರಣ್ಯವಿದೆ. ಇದರದ ಕಾನ್ಸೆಪ್ಟ್ ಇಷ್ಟು ನಮಗ ಗೊತ್ತಿರಬೇಕು.
ಅಂದ್ರ ಅರಾವಳಿ ಶ್ರೇಣಿ 670 ಮಿಲಿಯನ್ ವರ್ಷಗಳ ಹಿಂದೆ ಪ್ರೀಟೋಜೋವಿಕ್ ಯುಗದಲ್ಲಿ ಹಳೆಯದಾದ ಮಡಿಕೆ ಪರ್ವತಗಳು ಅವಶೇಷಿತ, ಈ ಸದ್ಯಕ್ಕೆ ಪ್ರೆಸೆಂಟ್ ಇರೋದು ಅವಶೇಷಿತ ರಿಸೈಡಲ್. ಭಾರತದ ಹಳೆಯದಾದ ಪರ್ವತ ಶ್ರೇಣಿ ದೆಹಲಿಯಿಂದ ಯಾವ ದಿಕ್ಕನಗದಂದ್ರೆ ನೈಋತ್ಯ, ಇನ್ನ ಒಂದು ನದಿ ಹರಿತದ ಬನಾಸ್ ನದಿ ಅಂತೇಳಿನೂ ಇಲ್ಲೇ ಹರಿ ಬನಾಸ್ ನದಿ. ಇದು ಬನಾಸ್ ಎನ್ನುವುದು ಯಾವ ನದಿಯ ಉಪನದಿಯಾಗಿದೆ ಅಂದ್ರೆ ಯಮುನಾ ನದಿಯ ಉಪನದಿಯಾಗಿದೆ. ಬನಾಸ್ ನದಿ ಮತ್ತು ಸಾಹೀಬ್ ನದಿ ಅಂತೇಳಿ ಎರಡದಾವ್, ಇವೆರಡು ಏನದಂದ್ರೆ ಯಮುನಾ ನದಿಯ ಉಪನದಿಯಾಗಿವೆ. ಅಂದ್ರೆ ಇದರ ಅರ್ಥ ಏನಂದ್ರ ಈ ದಿಕ್ಕನಾಗ ಹರಿತವ ಪೂರ್ವಾಭಿಮುಖವಾಗಿ. ಅಂದ್ರೆ ನಮ್ಮ ಕ್ವಶನ್ ಇಷ್ಟೇ ಕೇಳ್ತಾರ, ಅರಾವಳಿಯಲ್ಲಿ ಉಗಮಿಸುವ ಪ್ರಮುಖ ನದಿಗಳು, ಅರಾವಳಿಯಲ್ಲಿ ಜನಿಸುವ ನದಿಗಳು ಯಾವ್ಯಾವು ಅಂತ ಕೇಳ್ತಾರ. ಪ್ರಮುಖವಾಗಿದ್ದುದು ಒಂದು ಲೂನಿ, ಎರಡು ಸಾಹಿಬ್, ಮೂರು ಬನಾಸ್. ಲೂನಿ, ಸಾಹಿಬ್, ಬನಾಸ್ ಇವು ಮೂರು ಪ್ರಮುಖವಾದ ನದಿಗಳು, ನೆನಪಿಟ್ಟುಕೊಳ್ಬೇಕು ಸರ್ತಾವ್. ಇದು ಇದರದ್ದು ಫಸ್ಟ್ ಕಾನ್ಸೆಪ್ಟ್ ಹೇಳ್ಬಿಟ್ಟು ನಾನು. ಸರ್ ಗುರು ಶಿಖರ ಅತಿ ಎತ್ತರ ಶಿಖರ ಅಂದ್ರೆ ಏನೊಂದು ಯಾವಾದರೆ ಸಾಣದ ಅದಕ್ಕಿಂತ ಸೆಕೆಂಡ್ ಹೈಯೆಸ್ಟ್ ಇರಬೇಕಲ್ಲ, ಎರಡನೆಯ ಎತ್ತರವಾದ ಶಿಖರ ಸೇರ್ ಶಿಖರ ಅಂತೇಳಿ ಬರ್ತದ. ಅರಾವಳಿಯ ಎರಡನೆಯ ಎತ್ತರದ ಶಿಖರ ಎಸ್ ಎಸ್ ಇದು ಕೇಳ ದ ಹೈಯೆಸ್ಟ್ ಪೀಕ್ ಆಫ್ ಅರಾವಳಿ ಅತಿ ಕೇಳದ್ರ ಯಾವ್ದು ಹೇಳ್ರಿ? ಗುರು ಶಿಖರ. ಸೆಕೆಂಡ್ ಹೈಯೆಸ್ಟ್ ಪೀಕ್ ಅಂದಕ್ರೆ ಸೇರ್. ಇಷ್ಟೆಲ್ಲ ಆದ ಈ ಮರುಭೂಮೀಕರಣವನ್ನು ಕಡಿಮೆ ಮಾಡೋ ಸಲುವಾಗಿ ಪ್ರಾಜೆಕ್ಟ್ ತಂದಾರ. ಯಾವುದು? ಇಂಡಿಯಾ ಸಾರಿ ಗ್ರೇಟ್ ಗ್ರೀನ್ ವಾಲ್ ಆಫ್ ಇಂಡಿಯಾ ಪ್ರಾಜೆಕ್ಟ್. ಇದು ಈ ಸಲ ಸ್ವಲ್ಪ ಈ ಮುಂಬರುವ ಪರೀಕ್ಷೆದೊಳಗ ಕೆ ಎಸ್ ವಿಶೇಷವಾಗಿ ಇದ್ರ ಮ್ಯಾಗ ಮೇನ್ಸ್ದಾಗನು ಕೇಳ್ತಾರ ನೋಡ್ ಸರ್ ಈ ಯೋಜನೆಯ ಬಗ್ಗೆ. ಫಸ್ಟ್ ಅದಕ್ಕ ಮಾದರಿಯಾದ ಯೋಜನೆ ಯಾವುದು? ಆಫ್ರಿಕಾ ಖಂಡದಲ್ಲಿ ಒಂದು ಪ್ರಾಜೆಕ್ಟ್ ಹಾಕೊಂಡಿದ್ರು ಫಸ್ಟ್ ಯಾವಾಗ ಅಂದ್ರೆ ಗ್ರೇಟ್ ಗ್ರೀನ್ ವಾಲ್. ಹಾಗಾದ್ರೆ ಈ ಯೋಜನೆ ರಚನೆಯಾಗಿದ್ದು 2005ರದಾಗ, ಆದರೆ ಯೋಜನೆ ಕಾರ್ಯಾರಂಭ ಆಗಿದ್ದು 2007ಕ್ಕೆ ಕಾರ್ಯಾರಂಭ ಆಯ್ತು. ಪ್ರಾರಂಭ ನಿಜವಾಗಿ ಆಗಿದ್ದು, ರಚನೆ ಬೇರೆ ಪ್ರಾರಂಭ ಆಗಿದ್ದು ಬೇರೆ, ಸ್ಟಾರ್ಟೆಡ್. ಈ ಯೋಜನೆಯ ಸಂಸ್ಥಾಪಕರು ಯಾರು ಅಂದ್ರೆ ಆಫ್ರಿಕನ್ ಒಕ್ಕೂಟ ಅಥವಾ ಆಫ್ರಿಕನ್ ಯೂನಿಯನ್ ಎನ್ನುವರು. ಇದರ ಉದ್ದೇಶ ಮರುಭೂಮಿಯ ಪ್ರಮಾಣ ಕಡಿಮೆ ಮಾಡೋದು, ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಿಸುವುದು, ಸುಸ್ಥಿರ ಭೂ ಬಳಕೆಯನ್ನು ಉತ್ತೇಜಿಸುವುದು. ಈ ಮೂರು ಗುಣಲಕ್ಷಣಗಳು ವೇಸ್ಟ್ ಲ್ಯಾಂಡ್ ಅನ್ನು ಕೃಷಿ ಭೂಮಿ ಅಥವಾ ಫಲವತ್ತತೆ ಭೂಮಿ ಮಾಡೋದು, ಒಂದು ಮರುಭೂಮಿ ಕಮ್ಮಿ ಮಾಡೋದು, ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡೋದು, ಸುಸ್ಥಿರ ಭೂ ಬಳಕೆಯನ್ನ ಉತ್ತೇಜಿಸುವುದು. ಅಂದ್ರೆ ಕೃತಕವಾಗಿ ಗಿಡ ಹಚ್ಚ. ಈ ಅತಿ ಹೆಚ್ಚು ಹಳದಿ ಭಾಗ ಆದಲ್ಲ ಈ ಭಾಗದೊಳಗ ಈ ಯೋಜನೆ ಹಿಂಗ ಹಾಯ್ದೋಗ್ಯಾದ ಸರ್. ಇದು ಈ ರೀತಿಯಾಗಿ ಹಾದು ಹೋಗಿರುವಂತ ಯೋಜನೆ ಈ ಹೆಚ್ಚಿನ ಹಳದಿಯ ಭಾಗದಲ್ಲಿ. ಇಲ್ಲೆಲ್ಲ ಉತ್ತರ ಆಫ್ರಿಕಾ ಖಂಡದಲ್ಲಿ ಬಹುತೇಕವಾಗಿ ಉತ್ತರಕ್ಕೆ ಏನದಂದ್ರೆ ಇಲ್ಲಿ ಸಹರಾ ಮರುಭೂಮಿ ಅಂತೇಳಿ ಬರ್ತದೆ. ಪ್ರಪಂಚದ ಅತ್ಯಂತ ವಿಸ್ತಾರವಾದ ಮರುಭೂಮಿ ಇದು, ಉಷ್ಣವಲಯದಲ್ಲಿ ಬರುವುದು. ಹಾಗಾದ್ರೆ ಸಹರಾ ಮರುಭೂಮಿಯಲ್ಲಿ ಕೃತಕವಾಗಿ ಮಾನವನು ಈ ರೀತಿ ಏನದಂದ್ರೆ ನರ್ಸರಿ ಅಥವಾ ಸಸ್ಯಗಳನ್ನ ತಯಾರು ಮಾಡಿ ಗಿಡಗಳನ್ನ ನೆಟ್ಕೋತ ಹೋಗೋದು. ಈ ರೀತಿಯಾಗಿರುವ ನೋಡ್ರಿ, ಹಿಂಗ ಬರಡು ಭೂಮಿಯನ್ನ ಮರಗಳನ್ನು ಹಚ್ಚಿ ಈ ರೀತಿ ಕನ್ವರ್ಟ್ ಮಾಡ್ಯಾರ್ರಿ, ಆಲ್ರೆಡಿ ಚಾಲೂ ಅದಾರ ಇದು ಪ್ರೊಸೆಸ್. ಹಾಗಾಗಿ ಏನದಂದ್ರ ಮರಭೂಮೀಕರಣದ ಪ್ರಮಾಣವನ್ನು ಕಡಿಮೆ ಮಾಡಿ ಅರಣ್ಯ ಪ್ರಮಾಣ ಹೆಚ್ಚಿಗೆ ಮಾಡೋದು. ಡಿಫಾರೆಸ್ಟೇಷನ್ ಅಂದ್ರ ಅರಣ್ಯ ನಾಶ, ಅಫಾರೆಸ್ಟೇಷನ್ ಅಂದ್ರ ಅರಣ್ಯ ವೃದ್ಧಿ. ಇವ್ರು ನಡೆಸಿದ್ದು ಅಫಾರೆಸ್ಟೇಷನ್ ಅಂದ್ರೆ ಅರಣ್ಯದ ಪ್ರಮಾಣ ಹೆಚ್ಚಿಗೆ ಮಾಡ್ಲಕತ್ತಾರ ಅಂದಂಗ. ಇದರದಿಂದ ಮಳಿ ಹೆಚ್ಚಿಗೆ ಆಗ್ತದ, ಮರುಭೂಮೀಕರಣ ಕಡಿಮೆ ಆಗ್ತದ, ಅನೇಕ ರೀಸನ್ಸ್ಗಳನ್ನು ಇಟ್ಟುಕೊಂಡು ಈ ಯೋಜನೆ ಚಾಲೂ ಮಾಡ್ಯಾರ. ಹಾಗಾದ್ರೆ ಈ ಯೋಜನೆ ಟೋಟಲ್ ಎಷ್ಟು ಕಿಲೋಮೀಟರ್ ಅದ, ಎಷ್ಟು ಅಗಲವಾಗ್ಯದ ಅಂತೇಳಿ ಯೋಜನೆಯ ಬಗ್ಗೆ ರೀ. ಯಾವಾಗ ಇದು ಕಂಪ್ಲೀಟ್ ಸ್ಟಾರ್ಟ್ ಆಗುವುದು ಎಲ್ಲಿದಿಂದ ಅಂದ್ರೆ ಸೆನೆಗಲ್ ದೇಶ, ಎಂಡ್ ಆಗುವುದು ಎಲ್ಲಿ ಅಂದ್ರೆ ಡಿಜಿ ಬೌತಿ ಅಂತೇಳಿ ಬರ್ತದೆ.
ಸೆನೆಗಲದಿಂದ ಚಾಲು ಆಗ್ಯದ, ಡಿಜಿ ಬೌತಿಗೆ ಕ್ಲೋಸ್ ಆಗ್ತದ. ಎಷ್ಟು ದೇಶಗಳಲ್ಲಿ ಹಾದು ಹೋಗಿರುವ ಯೋಜನೆ ಆಗಿದೆ ಆಫ್ರಿಕಾ ಖಂಡದಾಗ? ಒಂದು ಸೆನೆಗಲ್, ಎರಡು ಮಾರಿಟೇನಿಯಾ, ಬುರ್ಕಿನಾ ಫಾಸೋ, ಮಾಲಿ, ನೈಜೀರಿಯಾ, ನೈಜರ್, ಚಾಡ್, ಸುಡಾನ, ಆನಂತರ ಇಥಿಯೋಪಿಯಾ, ಎರಿಟ್ರಿಯಾ, ಡಿಜಿ ಬೌತಿ. ಟೋಟಲ್ ಎರಡು, ನಾಲ್ಕು, ಆರು, ಎಂಟು, ಹತ್ತು, ಹನ್ನೊಂದು. ಹಾಗಾದರೆ ಇದು ಹನ್ನೊಂದು ದೇಶಗಳಲ್ಲಿ ಕೈಗೊಂಡಿರುವಂತಹ ಒಂದು ಯೋಜನೆ. ಹನ್ನೊಂದು ದೇಶದಲ್ಲಿ ಪ್ರೊಜೆಕ್ಟ್ ಅದ ಸರ್. ಇದು ಟೋಟಲ್ ಎಷ್ಟು ಕಿಲೋಮೀಟರ್ ಉದ್ದವಾಗಿದೆ, ಎಷ್ಟು ಅಗಲವಾಗಿದೆ ಅದು ಕೇಳ್ತಿರ್ತಾರೆ. ಇದಕ್ಕ 800 kilometers ಲೆಂತ್, ಸಾರಿ 8000 kilometers, ಸುಮಾರು 8000 kilometers ಉದ್ದವಾದ ಯೋಜನೆ, 15 kilometers ಅಗಲವಾದಂತಹ ಈ ಪ್ರೊಜೆಕ್ಟ್ ಸರ್. ರಚನೆ ಯೋಜನೆ ಮಾಡಿದ್ದು 2005, ಕಾರ್ಯಾರಂಭ ಮಾಡಿದ್ದು 2027. ಇದರ ಸಂಸ್ಥಾಪಕ ಸಂಸ್ಥೆ ಆಫ್ರಿಕನ್ ಒಕ್ಕೂಟ, ಪ್ರಾರಂಭ ಆಗೋದು ಸೆನೆಗಲ್, ಕ್ಲೋಸ್ ಆಗೋದು ಡಿಜಿ ಬೌತಿ. ಸೆನೆಗಲ್ ದೇಶದಲ್ಲಿ ಡೇಕರ್ ಎನ್ನುವ ಪ್ಲೇಸ್ ನಿಂದ ಚಾಲು ಮಾಡ್ಯಾರ. ಇದಕ್ಕ ಈ ಸೆನೆಗಲ್ ದೇಶದಲ್ಲಿ ಡೇಕರ್ ಎನ್ನುವ ಪ್ಲೇಸ್ ದಿಂದ ಚಾಲು ಮಾಡಿ ಎಲ್ಲಿ ತನಕ ಅದಂದ್ರೆ ಡಿಜಿ ಬೌತಿ ಲಾಸ್ಟ್ ಪಾಯಿಂಟ್ ತನಕ ಅದ. ಹನ್ನೊಂದು ದೇಶದ ಪ್ರೊಜೆಕ್ಟ್ ಇದು ಫಸ್ಟ್, ಇದನ್ನು ತಿಳ್ಕೊಂಡೆವು ನಾವು. ಇನ್ನು ನಮ್ಮ ಇಂಡಿಯಾದೊಳಗ ಇದರ ಮಾದರಿಯಾಗಿ ನಾವು ಏನ್ ತೊಗೊಂಡಿದ್ದೇವೆ ಸರ್, ನಮ್ಮಲ್ಲಿ ಗ್ರೇಟ್ ಗ್ರೀನ್ ವಾಲ್ ಆಫ್ ಇಂಡಿಯಾ ಪ್ರೊಜೆಕ್ಟ್ ಅಂತ ಹೇಳಿ ಇದನ್ನ ನಮ್ಮಲ್ಲಿ ಘೋಷಣೆ ಮಾಡಿದ್ರು. ಹಾಗಾದರೆ ಈ ಅರಾವಳಿ ಶ್ರೇಣಿಯ ಈ ಭಾಗದಲ್ಲಿ ಮರುಭೂಮಿ ಅದ, ಇದಕ್ಕಾಗಿ ಏನದಂದ್ರ ಯೋಜನೆ ತೆಗೆದುಕೊಳ್ಳಲಾಗಿದೆ. ಇದನ್ನು ನೆನಪಿಟ್ಟುಕೊಳ್ಳೋಣ, ಏನೇನದ ಈ ಯೋಜನೆಯ ಬಗ್ಗೆ ಅಂತ ಹೇಳಿ. ಟೋಟಲ್ ಈ ಯೋಜನೆ ಎಲ್ಲಿದಿಂದ ಚಾಲು ಆತ್ಮದ ಸೇಮ್ ಅರಾವಳಿ ಎಲ್ಲೆಲ್ಲಿ ಹೋಗ್ಯದ, ಅದೇ ರೀ ಗುಜರಾತ್. ಹಾಗಾದರೆ ರಾಜಸ್ಥಾನ್ ಮತ್ತ ಹರಿಯಾಣ ನೆಕ್ಸ್ಟ್ ಎಲ್ಲಿಗೆ ಅದ ಅಂದ್ರ ದೆಹಲಿ. ಇಲ್ಲಿ ತನಕ ಅದ ಟೋಟಲ್ ನಾಲ್ಕು ರಾಜ್ಯಗಳಲ್ಲಿ ಇದರ ಉದ್ದೇಶವಾಗಿದೆ. ಹಾಗಾದರೆ ಎಷ್ಟು ಕಿಲೋಮೀಟರ್ ಲೆಂತ್ ಅದ, ಎಷ್ಟು ಕಿಲೋಮೀಟರ್ ಅಗಲದ, ಇದು ಎಷ್ಟು ಪ್ರದೇಶ ಒಳಗೊಂಡದ, ಎಂದು ಚಾಲು ಆಯಿತು, ಇದು ಪ್ರೊಜೆಕ್ಟ್ ಎಂದು ಮುಗಿತದ, ಇಷ್ಟೆಲ್ಲಾ ಕ್ವಶನ್ಗಳು ಉದ್ಭವ ಆತವ. ಟೋಟಲ್ ಯೋಜನೆಯ ಉದ್ದ ಎಷ್ಟದ ಅಂದ್ರ 1400 kilometers ಲೆಂತ್ ಇಟ್ಟಾರ. ಉದ್ದವಾಗಿದೆ ಯೋಜನೆಯ ಉದ್ದ, 5 kilometers ಅಗಲವಾದ ಯೋಜನೆಯಾಗಿದೆ ಈ ಯೋಜನೆ. ಈ ಯೋಜನೆಯಿಂದ ಈ ರೀತಿಯಾದಂತ ಅರಣ್ಯ ಪ್ರದೇಶ ವೃದ್ಧಿ ಮಾಡಬೇಕಾಗಿದೆ. ಇದಕ್ಕ ಯೋಜನೆಯಲ್ಲಿ ಸುಮಾರು 1.15 million ಹೆಕ್ಟರ್ ಭೂಮಿ ಅರಣ್ಯ ಮಾಡೋದದ. 1.15 million ಹೆಕ್ಟರ್ ಪ್ರದೇಶವನ್ನ ಅರಣ್ಯಕರಣವನ್ನಾಗಿ ಪರಿವರ್ತಿಸುವ ಉದ್ದೇಶ ಹೊಂದಿದೆ. ಯೋಜನೆ ಎಂದ ಚಾಲು ಆಯಿತು, ಎಂದ ಈ ಪ್ರೊಜೆಕ್ಟ್ ಮುಗಿತದ ಅಂತ ಹೇಳಿ ಕೇಳ್ತಾರ. ಯೋಜನೆ 25 March 2023 ಚಾಲು ಆಯಿತು ಈ ಯೋಜನೆ ಪ್ರಾಜೆಕ್ಟ್ ಚಾಲು ಆಗಿದ್ದು. ಈಗ 2027 ಯೋಜನೆ ಕ್ಲೋಸ್ ಆಗ್ತದ ಅಂದಂಗ. ಹಾಗಾದರೆ 2027 ಕ್ಲೋಸ್ ಅಂದ್ರ ಇದರರ್ಥ ಇದು ಯೋಜನೆಯ ಪ್ರಾರಂಭದ ದಿನಾಂಕ ಗೊತ್ತಿರಬೇಕು, ಯೋಜನೆ ಏನದಂದ್ರ ಅಂತ್ಯನೂ ಗೊತ್ತಿರಬೇಕು. ಇದು ಭಾರತ ಸರ್ಕಾರದ ಒಂದು ಏನದಂದ್ರ ಯೋಜನೆ. ಇದರದಿಂದ ಥಾರ ಮರುಭೂಮಿಯಲ್ಲಿ ಉಂಟಾಗುತ್ತಿರುವ ಮರುಭೂಮೀಕರಣ ಕಡಿಮೆ ಆಗ್ತದ. ಎರಡನೆಯದ್ದು ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆಗ್ತದ. ಮೂರನೆಯದು ಸುಸ್ಥಿರ ಭೂ ಸಂಪನ್ಮೂಲ ಅಭಿವೃದ್ಧಿಗೊಳ್ತದ. ಇಷ್ಟು ಮೂರು ಪ್ರೊಜೆಕ್ಟ್ ಲಿಂಕ್ ಮಾಡಿಕೊಂಡು ನೋಡ್ಕೊಂಡು ಹೋಗಿರ್ಬೇಕು. ಎಲ್ಲರಿಗೂ ಧನ್ಯವಾದಗಳು.